Subscribe and press the bell icon on the YouTube app to never miss an update from Shemaroo Kids Kannada. Shemaroo Kids. ಇನ್ನೆಲ್ಲಿಂದ ತರಲಿ? ಇಡೀ ಊರಿನ ಭೋಜನವನ್ನು ಮುಗಿಸಿಬಿಟ್ರಿ ನೀವು. ನನಗದೇನು ಗೊತ್ತಿಲ್ಲ, ನಾನು ನಿಮ್ಮ ಅತಿಥಿಯಾಗಿದ್ದೇನೆ. ನನ್ನ ಹಸಿವೆ ಶಾಂತಗೊಳಿಸೋದು ನಿಮ್ಮ ಕರ್ತವ್ಯ. ಭೋಜನ ತನ್ನಿ, ಇಲ್ಲಾಂದ್ರೆ ನಾನು ನಿಮಗೆ ತಿನ್ಬಿಡ್ತೀನಿ. ಎಲ್ಲಿ ಹೋದ? ಈಗ ನಾನೇನ್ ಮಾಡ್ಲಿ? ಕಾಪಾಡಿ ಪ್ರಭು, ಕಾಪಾಡಿ. ನಾನು ನಿಮಗೆ ಶರಣಾಗಿದ್ದೇನೆ, ನನ್ನನ್ನು ರಕ್ಷಿಸಿ. ಏನಾಯ್ತು ಮಹಾರಾಜ ಕುಬೇರ, ಯಾಕೆ ಇಷ್ಟು ಗಾಬರಿಯಾಗಿದ್ದೀರಾ? ಪ್ರಭು, ನಿಮ್ಮನ್ನೇನು ಬಚ್ಚಿಡಲಿ, ನಿಮ್ಮ ಪುತ್ರ ಗಣೇಶನ ಹಸಿವು ನೀಗ್ತಾನೇ ಇಲ್ಲ. ಅವರು ನನ್ನನ್ನೇ ತಿನ್ನುವನೆಂದು ಬೆದರಿಸುತ್ತಿದ್ದಾರೆ. ಅರೆ ಮಿತ್ರ, ನೀವಂತೂ ಧನ ಮತ್ತು ಐಶ್ವರ್ಯದ ಒಡೆಯರು, ಒಂದು ಮಗುವಿಗೆ ಹೊಟ್ಟೆ ತುಂಬ ಉಣಿಸಲು ಸಾಧ್ಯವಾಗದೆ. ನನ್ನನ್ನು ಕ್ಷಮಿಸಿ ದೇವ, ನಾನು ಅಭಿಮಾನದಿಂದ ನಿಮ್ಮನ್ನು ಆಮಂತ್ರಿಸಲು ಬಂದಿದ್ದೆ, ಆದರೆ ಶ್ರೀ ಗಣೇಶನ ಅಭಿಮಾನವನ್ನು ಚೂರ್ ಚೂರ್ ಮಾಡಿಬಿಟ್ರು. ಒಳ್ಳೆಯದೇ ಆಯ್ತು ಬಿಡಿ, ನಿಮಗೆ ನಿಮ್ಮ ತಪ್ಪಿನ ಅರಿವಾದರೂ ಆಯ್ತಲ್ಲ. ಧನ ಧಾನ್ಯಗಳಿಂದ ಸಮೃದ್ಧ ವ್ಯಕ್ತಿಯು ಹಣ್ಣುಗಳು ತುಂಬಿದ ವೃಕ್ಷದಂತಿರಬೇಕು, ಅದು ಯಾವತ್ತೂ ಬಾಗಿರುತ್ತೆ. ಗಣೇಶನಿಗೆ ಜಯವಾಗಲಿ. ಪ್ರಭು, ನಾನು ಒಂದು ಬಟ್ಟಲು ಅನ್ನ ತಂದಿದ್ದೇನೆ, ಇದನ್ನು ಕೂಡ ಸ್ವೀಕಾರ ಮಾಡಿ. ಇಷ್ಟು ಸ್ವಲ್ಪ ಅನ್ನ ಇದರಿಂದ ನನಗೇನಾಗುತ್ತೆ? ಆದ್ರೆ ತನ್ನಿ. ಅತ್ಯಂತ ಸ್ವಾದಿಷ್ಟವಾದ ಅನ್ನವಿತ್ತು, ನನ್ನ ಹೊಟ್ಟೆ ತುಂಬಿತು. ಧನ್ಯನಾದೆ ಪ್ರಭು, ಭವಿಷ್ಯ ನನ್ನಿಂದ ಅತಿಥಿ ಸತ್ಕಾರ ಸರಿಯಾಗಿ ಮಾಡಲು ಸಾಧ್ಯವಾಗಲಿಲ್ಲ, ನನ್ನನ್ನು ಕ್ಷಮಿಸಿ ಪ್ರಭು. ಪರವಾಗಿಲ್ಲ, ಇನ್ಯಾವತ್ತಾದರೂ ನನ್ನನ್ನು ಭೋಜನಕ್ಕೆ ಆಮಂತ್ರಿಸಿ. ಇಲ್ಲ, ಕ್ಷಮಿಸಿ ಪ್ರಭು,
ಕ್ಷಮಿಸಿ. Hi kids, hope you liked the video. Subscribe for more fun videos.